ವಿಶೇಷವಾಗಿ ಮಗಳ ಜನ್ಮದಿನ ಆಚರಿಸಿದ ದಂಪತಿ. ತಂದೆ ತಾಯಿಗಳಿಗೆ ಮಕ್ಕಳ ಹುಟ್ಟುಹಬ್ಬ ಅಂದ್ರೆ ಸಾಕು, ಎಲ್ಲಿಲ್ಲದ ಸಂಭ್ರಮ ಸಡಗರ. ಆದ್ರೆ ಇಲ್ಲೊಂದು ದಂಪತಿ ತಮ್ಮ ಮಗಳ ಜನ್ಮದಿನವನ್ನ ವಿಶೇಷವಾಗಿ ಆಚರಿಸುವ ಮೂಲಕ ಮಾದರಿಯಾಗಿದ್ದಾರೆ. ಹೌದು, ಈಶ್ವರ್ ನಗರದ ನಿವಾಸಿಯಾದ ಸಮಾಜ ಸೇವಕ ಮಂಜುನಾಥ್ ಹೆಬ್ಸೂರ್ ದಂಪತಿ ತಮ್ಮ ಮಗಳ 1ನೇ ವರ್ಷದ ಜನ್ಮದಿನದಂದು ನಗರದ ಚನ್ನಮ್ಮ ವೃತ್ತದ ಬಳಿ ಹೆಲ್ಮೆಟ್ ಧರಿಸದ ಬೈಕ್ ಸವಾರರಿಗೆ ಹೆಲ್ಮೆಟ್ ನೀಡುವ ಮೂಲಕ ಅಪಘಾತದ ಜಾಗೃತಿ ಮೂಡಿಸಿದ್ರು. ನನ್ನ ಮಗಳೇನು ಹುಟ್ಟತಾ ಇದ್ಲಲ್ಲ ಆವಾಗ ನನ್ನ ಹೆಂಡತಿ ಜೊತೆ ಇನ್ನೊಬ್ಬಳು ಕೂಡ ಹೆರಿಗೆ ಮಾಡಿಸ್ಕೊಂಡ್ಲು. ಅಲ್ಲಿ ಹೊರಗಡೆ ಇದ್ದವರು ಒಬ್ಬರು ಫೋನ್ ಬಂತು, ಹಿಂಗಿಂಗ ಅವರ ಅಪ್ಪ ಬರುವಾಗ ಆಕ್ಸಿಡೆಂಟ್ ಆಗಿ ಅವರಿಗೆ ತಲೆಗೆ ಪೆಟ್ಟಾಗಿದೆ ಅಂತ ಹೇಳಿದ್ರು. ಅದು ಆಗಿ ಒಂದು ಅರ್ಧ ತಾಸಿಗೆ ಅದು ಅವ್ರಿಗೆ ಗಂಡು ಮಗು ಹುಟ್ಟಿತು. ಅದು ಅಪಘಾತ ಆಗಿ ಆಮೇಲೆ ಏನಾಯ್ತು ನಮ್ಗೆ ಗೊತ್ತಿಲ್ಲ. ಅದಕ್ಕೆ ನಾವು ಅವತ್ತೇ ಏನು ತೀರ್ಮಾನ ಮಾಡಿದ್ವಿ, ನನ್ನ ಮಗಳು ಹುಟ್ಟುಹಬ್ಬಕ್ಕೆ ಹಿಂಗ ಒಂದು ಪ್ರತಿ ವರ್ಷನೂ ಒಂದು 10 ಹೆಲ್ಮೆಟ್ ಅಥವಾ 20 ಹೆಲ್ಮೆಟ್ನೋ ಜಾಸ್ತಿ ಮಾಡ್ಕೊತ ಒಂದು ಸ್ವಲ್ಪ ಜನರಿಗೆ ಹೆಲ್ಮೆಟ್ ಕೊಟ್ಟಿವಿ ಅಂದ್ರೆ ಅವರಿಗಾಗಿ ಅಲ್ಲ, ಅವ್ರಿಗೆ ನಂಬಿದವ್ರಿಗಾಗಿ ಆದರೂ ಹೆಲ್ಮೆಟ್ ಧರಿಸಿ ಪ್ರಾಣ ಉಳಿಸ್ಕೊಳ್ಳಿ. ಯಾಕಂದ್ರೆ ಪೂರ ಫ್ಯಾಮಿಲಿ ಅವ್ರ ಮೇಲೆ ನಿಂತಿರ್ತೈತಿ. ಅದ್ರ ಸಂಬಂಧ ನನ್ನ ಮಗಳ ಹುಟ್ಟುದಬ್ಬಕ್ಕೆ ನಾನು ಇವತ್ತು ಉಡುಗೊರೆ ಆಗಿ ಎಲ್ಲರಿಗೂ ಅಂದ್ರೆ ಕೆಲವಷ್ಟು ಜನರಿಗೆ ಹೆಲ್ಮೆಟ್ ಕೊಟ್ಟಿದ್ವಿ. ಹಾಗೆ ಇವತ್ತು ಹುಟ್ಟುಹಬ್ಬ ಆಚರಿಸ್ತಾ ಇಲ್ಲ ಹೌದು. ಜೊತೆಗೆ ಶಾಲೆಯ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಪ್ಯಾಡ್ಗಳನ್ನು ಸ್ವಲ್ಪ ಉಚಿತವಾಗಿ ಕೊಡ್ತಾ ಇದ್ವಿ. ವಿನೂತನವಾಗಿ ಅವಳ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ವಿ. ಜೊತೆಗೆ CPI ಸಾಹೇಬರು ಕೂಡ ನಮಗೆ ಆಗಮಿಸಿ ಈಗ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ರು, ಅವ್ರಿಗೂ ಕೂಡ ಧನ್ಯವಾದ ಹೇಳ್ತೇನೆ. ಇವತ್ತಿನ ದಿವಸ ನಮ್ಮ ಸಾಮಾಜಿಕ ಕಾರ್ಯಕರ್ತರಾದಂಥ ಸನ್ಮಾನ್ಯ ಶ್ರೀ ಮಂಜುನಾಥ್ ಹೆಬಸೂರವರ ಪ್ರೀತಿಯ ಪುತ್ರಿಯಾದಂಥ ಕುಮಾರಿ ಅಶ್ವಿಕರ್ ಅವರ ಹುಟ್ಟುಹಬ್ಬ ಇಂದು. ಈ ಹುಟ್ಟುಹಬ್ಬವನ್ನು ಮಂಜುನಾಥ್ ಹೆಬಸೂರ್ ಅವರ ದಂಪತಿಯವರು ಅತಿ ವಿಜೃಂಭಣೆಯಿಂದ ಅಂದರೆ ದ್ವಿಚಕ್ರ ಸವಾರರಿಗೆ ಹೆಲ್ಮೆಟನ್ನು ವಿತರಿಸುವ ಮುಖಾಂತರ ಅತಿ ವಿನೂತನವಾಗಿ ಮತ್ತು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿರತಕ್ಕಂಥ ನನ್ನ ಆತ್ಮೀಯ ಮಾಧ್ಯಮ ಮಿತ್ರವೃಂದವರೇ ಹಾಗೂ ಮಂಜುನಾಥ ಹೆಬಸೂರ ದಂಪತಿಯವರೇ ಹಾಗೂ ಎಲ್ಲ ಸಾರ್ವಜನಿಕರವಾಗಿರು, ಇವತ್ತಿನ ದಿವಸ ಈ ಕಾರ್ಯಕ್ರಮ ಅತಿ ವಿಶೇಷ ಮತ್ತು ವಿನೂತನವಾಗಿದ್ದು, ಯಾಕೆಂದರೆ ಅವರು ಸಾಮಾಜಿಕರ್ತರಾಗಿದ್ದು ಅವರ ಸಾಮಾಜಿಕ ಕಳಕಳಿ ಎಷ್ಟಿದೆ ಮತ್ತು ಸಮಾಜದ ಜನರ ಜೀವನದ ಬಗ್ಗೆ ಅವರಿಗೆ ಎಷ್ಟೊಂದು ಕಾಳಜಿ ಇದೆ ಅಂತ ಈ ಒಂದು ಕಾರ್ಯಕ್ರಮ ಮುಖಾಂತರ ತಿಳಿದು ಬರುತ್ತದೆ. ವಿಶೇಷವಾಗಿ ಪ್ರತಿಯೊಬ್ಬರು ಕೇಕ್ ಕಟ್ ಮಾಡುವ ಮುಖಾಂತರ ಮತ್ತು ಹೋಟೆಲ್ದಲ್ಲಿ ಸಾಕಷ್ಟು ದುಡ್ಡು ಖರ್ಚು ಮಾಡಿ ಹುಟ್ಟುಹಬ್ಬ ಆಚರಿಸುತ್ತಿದ್ದು, ಈ ಒಂದು ಕಾರ್ಯಕ್ರಮ ಅವರು ತಮ್ಮ ಸ್ವಂತಕ್ಕೆ ಖರ್ಚು ಮಾಡದೆ ಅತಿ ದುಡ್ಡನ್ನು ವೇಸ್ಟ್ ಮಾಡದೆ ಒಂದು ಸಾರ್ವಜನಿಕರ ಒಂದು ಜೀವನವನ್ನು ರಕ್ಷಿಸುವುದಕ್ಕೋಸ್ಕರ ಈ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ಹೆಲ್ಮೆಟ್ ಯಾವ ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಹಾಕ್ಕೊಳ್ಬೇಕಂತೇಳಿ ಕಾನೂನಿದೆ. ಯಾಕಂದರೆ ಬೇರೆ ಕಾನೂನು ಕಡ್ಡಾಯವಾಗಿ ಅಲ್ಲ, ಅವರ ಜೀವನ ರಕ್ಷಣೆಗೋಸ್ಕರ ಈ ಕಾನೂನು ಮಾಡಿದೆ. ದ್ವಿಚಕ್ರ ವಾಹನ ಸವಾರರು ಈ ಹೆಲ್ಮೆಟ್ ಹಾಕೋದ್ರ ಮುಖಾಂತರ ಯಾವುದೇ ಒಂದು ಅಪಘಾತವಾದಲ್ಲಿ ಅವರ ಪ್ರಾಣಕ್ಕೆ ಹಾನಿ, ತಲೆ ಹೆಡ್ ಇಂಜುರಿ ಆಗೋದ್ರ ಮುಖಾಂತರ ಪ್ರಾಣಹಾನಿ ಅಥವಾ ಇನ್ನಿತರ ಹಾನಿಯಾಗುವ ಸಾಧ್ಯತೆ ಇದೆ. ಈ ಹೆಲ್ಮೆಟ್ ಹಾಕ್ಕೊಂಡು ಸವಾರ ಮಾಡುವ ಮುಖಾಂತರ ಯಾವುದೇ ಅಪಘಾತವಾದಲ್ಲಿ ತಲೆಗೆ ಪೆಟ್ಟಾಗುವುದನ್ನು ತಡೆಯಬಹುದು. ಮತ್ತು ಇನ್ನಿತರ ಯಾವಾಗ ವಿದೌಟ್ ಹೆಲ್ಮೆಟ್ ಯಾವಾಗ ರೈಡ್ ಮಾಡಿ ಏನಾದ್ರು ಅಪಘಾತ ಆದರೆ ಸಾಕಷ್ಟು ಡೆತ್ ಆಗಿದ್ದವು, ನಮಗೆಲ್ಲ ಗೊತ್ತಿದೆ. ಟ್ರಾಫಿಕ್ಕಲ್ಲಿ ಆಕ್ಸಿಡೆಂಟ್ ನೋಡಿದ್ದೀವಿ ನಾವು, ಡೆತ್ ಆಗಿದ್ದವು. ಅದೇ ರೀತಿ ಡೆತ್ ಆಗಲೂ ಕೂಡ ಯಾವುದೇ ಇಂಜುರಿ ಆದರೆ ಜೀವನ ಪರ್ಯಂತ ಅವರು ಮಾನಸಿಕವಾಗಿ ಅಥವಾ ಯಾವುದೇ ಒಂದು ನಿರಂತರವಾಗಿ ಅವರು ಒಂದು ನೋವಿನಿಂದ ಬಳಲುತ್ತಾ ಇದ್ದಾರೆ. ಯಾಕೆಂದರೆ ದ್ವಿಚಕ್ರ ಸವಾರನ ಮಾಡುವ ಟೈಮ್ನಲ್ಲಿ ಮನೆಗೆ ಅವರ ಪಾಲಕರು ನಮ್ಮ ಮಕ್ಕಳು ಮನೆಗೆ ಬರ್ತಾರೋ
ಅಂತ ಹೇಳಿ ಬಹಳ ವಿಶ್ವಾಸ ಇದೆ ಯಾವಾಗ ಅಪಘಾತವಾದ ನಂತರ ಮರಣ ಹೊಂದಿದ್ರೆ ಅವರು ಕಾಯಕಂತ ಇರತಕ್ಕಂತ ಅವರು ಡಿಪೆಂಡೆಂಟ್ಸ್ ಕೂಡ ಬಹಳ ತೊಂದರೆಗೆ ಒಳಗಾಗುತ್ತಾರೆ ಅದಕ್ಕೆ ಇದೊಂದು ಈ ಕಾರ್ಯಕ್ರಮ ಅವರು ಮಾಡಿದ್ದು ಬಹಳ ನಮಗೆ ಬಹಳ ಸಂತೋಷವಾಗಿದೆ ಅದಕ್ಕೆ ದಯವಿಟ್ಟು ಈ ಒಂದು ತಮ್ಮ ಎಲ್ಲ ವಾಹಿನಿ ಮುಖಾಂತರ ನಮ್ಮ ಸಾರ್ವಜನಿಕರಲ್ಲಿ ನಾನು ನಮ್ಮ ಸಂಚಾರಿ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ವಿನಂತಿ ಮಾಡಿಕೊಳ್ಳೋದಂದ್ರೆ ದಯವಿಟ್ಟು ತಾವು ದ್ವಿಚಕ್ರ ವಾಹನವನ್ನು ಸವಾರಣೆ ಮಾಡುವ ಟೈಮ್ನಲ್ಲಿ ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನು ಧರಿಸಿರಿ ಅದೇ ರೀತಿಯಾಗಿ ಬೇರೆವರು ತಮ್ಮ ಮಕ್ಕಳು ಅಥವಾ ತಮ್ಮ ಮನೆಯಲ್ಲಿ ಯಾರೇ ಆಗಲಿ ಅಥವಾ ತಮ್ಮ ಸ್ನೇಹಿತರು ಆಗಲಿ ಯಾವುದೇ ಕಾರಣಕ್ಕೂ ತಾವು ದ್ವಿಚಕ್ರ ವಾಹನ ಚಾಲನೆ ಮಾಡುವಲ್ಲಿ ದಯವಿಟ್ಟು ಹೆಲ್ಮೆಟ್ ಅನ್ನು ಧರಿಸಿರಿ ಅದು ವಿಶೇಷವಾಗಿ ಕಾಟಾಚಾರಕ್ಕೆ ಪೊಲೀಸರು ದಂಡ ಹಾಕ್ತಾರೆ ಅಂತೇಳಿ ಯಾವುದೇ ಒಂದು ಐಎಸ್ಐ ಮಾರ್ಕ್ ಇರತಕ್ಕಂಥ ಒಂದು ಕನಿಷ್ಠ ದರ್ಜೆಯ ಹೆಲ್ಮೆಟ್ ಧರಿಸಿದೆ ಐಎಸ್ಐ ಇವತ್ತಿನ ದಿವಸ ಭಾಳ ಒಳ್ಳೆಯ ಕ್ವಾಲಿಟಿ ಹೆಲ್ಮೆಟ್ಗಳನ್ನು ವಿತರಣೆ ಮಾಡಿದ್ದಾರೆ ಅದಕ್ಕೆ ಐಎಸ್ಐ ಮಾರ್ಕ್ ಇದೆ ಅದಕ್ಕೆ ದಯವಿಟ್ಟು ಐಎಸ್ಐ ಮಾರ್ಕ್ ಇರತಕ್ಕಂಥ ಹೆಲ್ಮೆಟನ್ನು ಧರಿಸಿ ತಮ್ಮ ಪ್ರಾಣವನ್ನು ರಕ್ಷಿಸಿಕೊಳ್ಳಿ ಅದೇ ರೀತಿಯಾಗಿ ಬೇರೆಯವರೂ ಪ್ರಾಣ ರಕ್ಷಿಸಿಕೊಳ್ಳಲು ತಾವೆಲ್ಲ ಸಹಾಯ ಮಾಡಿದ್ರಿ ಅಂಥೇಳಿ ಮಾಡ್ತೀವಿ ನಾವು ಟ್ರಾಫಿಕ್ ಪೊಲೀಸರು ಕೇವಲ ಯಾಕೆ ವಿದೌಟ್ ಹೆಲ್ಮೆಟ್ ಇದ್ದವರು ದಂಡ ಹಾಕ್ತೇವೆ ಕೆಲವೊಬ್ಬರು ಸಾರ್ವಜನಿಕರು ನಮ್ಮ ಮೇಲೆ ದೂರ್ಬೋದು ನಮ್ಮದ ಒಂದು ಕಳಕಳಿ ಏನಂದರೆ ಸಾರ್ವಜನಿಕರ ಒಂದು ರಸ್ತೆಯಲ್ಲಿ ಸಂಚಾರ ಮಾಡುವಾಗ ಅನಾವಶ್ಯಕವಾಗಿ ಅಪಘಾತಕ್ಕೀಡಾಗಿ ತಮ್ಮ ಜೀವವನ್ನು ಹಾನಿ ಮಾಡಿಕೊಳ್ಳದೆ ಸುರಕ್ಷಿತವಾಗಿ ಮನೆ ತಲುಪಿ ತಮ್ಮ ಜೀವ ಅತಿ ಮುಖ್ಯ ಅಂತ ಒಂದು ಆ ಒಂದು ಉದ್ದೇಶಕ್ಕೋಸ್ಕರ ಒಂದು ನಾವು ಅಂತ ಯಾರು ವೈಲೇಷನ್ ಮಾಡಿರ್ತಾರೆ ಅವ್ರ ಮೇಲೆ ದಂಡ ವಿಧಿಸ್ತೀವೋ ಅದೇ ರೀತಿಯಾಗಿ ಸಾಕಷ್ಟು ಅವೇರ್ನೆಸ್ ಪ್ರೋಗ್ರಾಮು ಮಾಡಿದ್ವಿ ಅದಕ್ಕೆ ದಯವಿಟ್ಟು ಈ ಒಂದು ಕಾರ್ಯಕ್ರಮ ಮುಖಾಂತರ ಪ್ರತಿಯೊಬ್ಬರಿಗೂ ಈ ಒಂದು ಅಶ್ವಿಕರ ಅವರ ಬರ್ತ್ಡೇ ಒಂದು ಮಾದರಿಯಾಗಲಿ ತಾವು ದಯವಿಟ್ಟು ಎಲ್ಲರೂ ನಮ್ಮ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಎಲ್ಲರೂ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಒಂದು ಎಲ್ಲ ಮಾದರಿ ಒಂದು ಸಿಟಿ ಆಗಲಿ ಅಂಥೇಳಿ ನಾವು ಈ ಕಾರ್ಯಕ್ರಮದಲ್ಲಿ ಒಂದು ಕೇಳ್ಕೊಳ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಂಡು ದಯವಿಟ್ಟು ತಮಗೆಲ್ಲರೂ ವಂದನೆಗಳು ಸರ್. ಆಕ್ಸಿಜನ್ ಬರ, ಆಕ್ಸಿಜನ್ ಕೊರತೆಯಿಂದ ಕೈಗಾರಿಕೆಗಳ ಕಾರ್ಯ ಸ್ಥಗಿತ. ಕೊರೋನಾ ವೈರಸ್ ಬಂದಿದ್ದೇ ಬಂದಿದ್ದು ಎಲ್ಲಾ ವಲಯಗಳ ಮೇಲೂ ಕೊರೋನಾ ಎಫೆಕ್ಟ್ ಬೀರಿದೆ. ಲಾಕ್ಡೌನ್ನಿಂದ ಹಲವು ತಿಂಗಳ ಕಾಲ ಬಂದ್ ಆಗಿದ್ದ ಕಾರ್ಖಾನೆಗಳು ಇದೀಗ ಮತ್ತೆ ಸ್ಥಗಿತಗೊಳ್ಳುತ್ತಿವೆ. ಕೈಗಾರಿಕೆಗಳಿಗೆ ಆಕ್ಸಿಜನ್ ಪೂರೈಕೆ ಮಾಡಿದ್ರೆ ಆಸ್ಪತ್ರೆಗಳಿಗೆ ಆಕ್ಸಿಜನ್ ಇಲ್ಲ, ಆಸ್ಪತ್ರೆಗಳಿಗೆ ಆಕ್ಸಿಜನ್ ಪೂರೈಕೆ ಮಾಡಿದ್ರೆ ಕೈಗಾರಿಕೆಗಳು ಸ್ಥಗಿತ ಎನ್ನುವಂತಾಗಿದೆ ನೋಡಿ. ಹೌದು, ಕೈಗಾರಿಕೆಗಳ ಉತ್ಪಾದನಾ ಕಾರ್ಯಕ್ಕೆ ಇದೀಗ ಆಕ್ಸಿಜನ್ ಕೊರತೆ ಎದುರಾಗಿದೆ. ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ನೂರಾರು ಕಾರ್ಖಾನೆಗಳಿಗೆ ಆಕ್ಸಿಜನ್ ಕೊರತೆ ಎದುರಾಗುವ ಪರಿಣಾಮ ವಾರದಲ್ಲಿ ಮೂರು ನಾಲ್ಕು ದಿನವಷ್ಟೇ ಕಾರ್ಯನಿರ್ವಹಿಸಬೇಕಾದ ಪರಿಸ್ಥಿತಿ ಕೈಗಾರಿಕೆಗಳಂತಾಗಿದೆ. ಹೀಗಾಗಿ ಆಕ್ಸಿಜನ್ ಇಲ್ಲದೆ ಕೈಗಾರಿಕೆ ನಡೆಸುವುದು ಕಷ್ಟ ಅಂತಿದ್ದಾರೆ ಕೈಗಾರಿಕೋದ್ಯಮಿಗಳು. ಈಗ ಆಕ್ಸಿಜನ್ ಸಿಲಿಂಡರ್ಸ್ ಕನಿಷ್ಠ ಹುಬ್ಬಳ್ಳಿ ಧಾರವಾಡದಲ್ಲಿ 300ಕ್ಕಿಂತ ಜಾಸ್ತಿ ಸಿಲಿಂಡರ್ ಬೇಕಾಗ್ತಾವೆ ಫಾರ್ ಇಂಡಸ್ಟ್ರಿ ಪರ್ಪಸ್. ಅದಕ್ಕೂ ಇಂಡಸ್ಟ್ರಿಯಲ್ ಅವ್ರಿಗೆ ಸಪ್ಲೈ ಸಿಕ್ಕಾಕತ್ತಿಲ್ಲ ಅಂತ ಹೇಳಿ ಅವರು ಇಂಡಸ್ಟ್ರಿ ಮಂದಿ ನಮ್ಮ ಹತ್ರ ಬಂದಿದ್ದರು. ಆ ಬಂದಾಗ ನಾವೆಲ್ಲ ಇನ್ಕ್ವೈರಿ ಮಾಡಿದ ಕೂಡೆ ಡಿ ಸಿ ಕೂಡ ಮಾತಾಡಿದ್ವಿ, ಡಿ ಸಿ ಅವರು ಪ್ರಿನ್ಸಿಪಲ್ ಸೆಕ್ರೆಟರಿ ಗೌರವ್ ಗುಪ್ತಾ ಕೂಡ ಮಾತಾಡಿದ್ವಿ, ನಾವು ಗೌರವ್ ಗುಪ್ತಾ ಕೂಡ ಮಾತಾಡಿ ಅವ್ರಿಗೆ ಇದಕ್ಕೆ ಏನು ಸೊಲ್ಯೂಷನ್ ತರಬೇಕಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ವಿ. ಆವಾಗ ಗೌರವ್ ಗುಪ್ತಾ ಏನು ಹೇಳಿದರು, ಈಗ ಮೆಡಿಕಲ್ ಸಲುವಾಗಿ ಏನು ಆಕ್ಸಿಜನ್ ಬೇಕಾಗಿದ್ದಲ್ಲ, ಇಟ್ ಹ್ಯಾಸ್ ಗಾನ್ 5 ಟೈಮ್ಸ್ ಮೋರ್ ದೆನ್ ರೆಗ್ಯುಲರ್, 5 ಪಟ್ಟು ಅವ್ರಿಗೆ ಬೇಕಾಗಿತ್ತು. ಅವ್ರಿಗೆ ಡೈಲಿ 300 ಟನ್ಸ್ ಆಕ್ಸಿಜನ್ ಬೇಕಾಗಿತ್ತು ಹಾಸ್ಪಿಟಲ್ ಮಂದಿ ಹುಬ್ಬಳ್ಳಿ ಧಾರವಾಡದಲ್ಲಿ ಅಷ್ಟು. ಅದಕ್ಕೆ 5 ಟೈಮ್ ಇನ್ಕ್ರೀಸ್ ಆಗಿರ್ಲಿಂದ ಹೊರಗಿನ ಸಪ್ಲೈ ಇಲ್ಲ ಆಕ್ಸಿಜನ್. ಇಲ್ಲೇ ನಮ್ಮ ಹತ್ರ ಧಾರವಾಡ ಡಿಸ್ಟ್ರಿಕ್ಟಲ್ಲಿ 3 ಫ್ಯಾಕ್ಟ್ರಿ ಅದಾವೆ, ವಿಚ್ ಆರ್ ಬರೇ ರೀಪ್ಯಾಕಿಂಗ್ ಮಾಡೋರ ಇಂಡಸ್ಟ್ರಿ ಅದ. ಅವ್ರಿಗೂ ಮೇನ್ ಸಪ್ಲೈ ಅಲ್ಲಿಂದ ಗ್ಯಾಸ್ ಇದು ಆಕ್ಸಿಜನ್ ಗ್ಯಾಸ್ ಸಿಗೋಲ್ಲ.
ಅದಕ್ಕೂ ನಾವು ಟ್ರೈ ಮಾಡಕತ್ತೀವಿ ಈಗ ನಮ್ಮ ರಿಕ್ವೈರ್ಮೆಂಟ್ ಪ್ರಕಾರ 20% ಅವರಿಗೆ ಸಪ್ಲೈ ಮಾಡಕತ್ತಾರೆ ಇಂಡಸ್ಟ್ರಿಗೆ ಇನ್ನು 80% ಸಪ್ಲೈ ಮಾಡಬೇಕು ಅದಕ್ಕೆ ನಾವು ಗೌರವ ಗುಪ್ತಾ ಕೂಡ ಮಾತಾಡೇವಿ ಅವರು ಅವರೇನಂತಾರೆ ನಾವು ಜರ್ಕ ಹಾಸ್ಪಿಟಲ್ದಲ್ಲಿ ಆಕ್ಸಿಜನ್ ಸಪ್ಲೈ ಮಾಡಲಿಕ್ಕೆ ಅಲ್ಲೇ ಭಾಳ ಡಿಸಾಸ್ಟರ್ ಆಗ್ತೈತಿ ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ದೇ ಆರ್ ಗೋಯಿಂಗ್ ಟು ಹಾಸ್ಪಿಟಲ್ಸ್ ಹಾಸ್ಪಿಟಲ್ಸ್ಗೆ ಪ್ರಿಫರೆನ್ಸ್ ಕೊಡಕತ್ತಾರೆ ಆಮ್ಯಾಗೆ ಅದ್ರಾಗ ಉಳಿದಿದ್ದ ಮ್ಯಾಗ 20% ತನಕ ಇಂಡಸ್ಟ್ರಿಯಲ್ ಸಪ್ಲೈ ಮಾಡಕತ್ತಾರೆ ಇಷ್ಟು ತನಕ ಈಗ ಆಗಿತ್ತು ಅದಕ್ಕೂ ಆಕ್ಸಿಜನ್ ಸಪ್ಲೈ ಏನಾಗಿ ಸಡನ್ಲಿ ಆಗಿಬಿಟ್ಟಿತ್ತಲ್ಲ 5 times ಇನ್ಕ್ರೀಸ್ ಆಗಿಬಿಟ್ಟಿತ್ತು ಹಾಸ್ಪಿಟಲ್ ಮೊದಲೇ ಎರಡು 300 ಸಿಲಿಂಡರ್ ಯೂಸ್ ಮಾಡ್ತಿದ್ರು ಈಗ 300 ಬರೀ ಹುಬ್ಳಿ ಧಾರವಾಡದಲ್ಲಿ 300 ಸಿಲಿಂಡರ್ ಅವ್ರಿಗೆ ಡೈಲಿ 300 ಸಿಲಿಂಡರ್ ಬೇಕಾಗಿತ್ತು ಹೌದು ಕನಿಷ್ಠ ಬಟ್ ಅದೂ ಅವ್ರಿಗೆ ಕಮ್ಮಿ ಬಿಡಾಕತ್ತೈತಿ ಎಲ್ಲರೂ ಹಾಸ್ಪಿಟಲ್ನವರು ಇಂಡೆಂಟ್ ಹಾಕಿರ್ತಾರೆ ಡಿ ಸಿ ಮುಂದೆ ನಮಗೆ ಇಷ್ಟು ಆಕ್ಸಿಜನ್ ಬೇಕಾಗಿತ್ತು ಇಷ್ಟು ಆಕ್ಸಿಜನ್ ಅವ್ರಿಗೆ ಪುರಸ್ಲಿಕ್ಕೆ ಆಗಿಲ್ಲ ಅವಾಗ ಇಂಡಸ್ಟ್ರಿಗೆ ಹ್ಯಾಂಗೆ ಕೊಡ್ಬೇಕಂತ ನಾವು ಬರ್ದೇ ಎಲ್ಲರಿಗೆ ಗೌರವ ಗುಪ್ತಾಗಿ ಬರ್ತೇವೆ ಪ್ರಿನ್ಸಿಪಲ್ ಸೆಕ್ರೆಟ್ರಿಗೆ ಮತ್ತು ರವಿಕುಮಾರ್ ಅಂತ ಒಬ್ಬರು ಇನ್ಚಾರ್ಜ್ ಇದ್ದಾರೆ ಆಕ್ಸಿಜನ್ ಸಲಾಂಗ್ ಬೆಂಗಳೂರಲ್ಲಿ ಅವ್ರಿಗೂ ಬರ್ದೇವಿ ಅವ್ರಿಗೂ ಫೋನ್ದಲ್ಲಿ ಮಾತಾಡಿದ್ದೀವಿ ಆದರೂ ಅವ್ರೇನಂತಾರೆ ಅವ್ರು 5 times ಇನ್ಕ್ರೀಸ್ ಆಗಿದ್ದಲಿಂದ ಇವ್ರಿಗೆ ಇಂಡಸ್ಟ್ರಿಗೆ ಕೊಡೋಕ್ಕಾಗಲ್ಲ ಫಸ್ಟ್ ಪ್ರಿಫರೆನ್ಸ್ ನಾವು ಹಾಸ್ಪಿಟಲ್ ಕೊಡಬೇಕಂತ ಹೇಳಿದ್ದಾರೆ ಇನ್ನು ಕೊಡ್ತಾವಂತೆ ಟ್ರೈ ಮಾಡಕತ್ತೀವಿ ಸೋರ್ಸಸ್ ಟ್ರೈ ಮಾಡಕತ್ತೀವಿ ಎಷ್ಟು ಯಾವಾಗ ಆಗ್ತೈತಿ ನೋಡಕ್ಕೆ ಹೇಳ್ತೀವಿ ಆವಾಗ ಹೇಳ್ತೀವಿ ಅಂತ ಹೇಳಕತ್ತ ಕಂಟಿನ್ಯೂಸ್ ಟಚ್ದಲ್ಲಿ ಇದೆ ಗೌರವ ಗುಪ್ತಾ ಕೂಡ ಮೊದಲೇ ಲಾಕ್ಡೌನಿಂದ ಭಾಳಷ್ಟು ಚೇಂಬರ್ ಆಫ್ ಕಾಮರ್ಸ್ ನಾವೇನು ಅಪೀಲ್ ಮಾಡ್ಬೋದು ಅಷ್ಟೇ ರಿಕ್ವೆಸ್ಟ್ ಮಾಡ್ತೀವಿ ಮತ್ತೇನು ಮಾಡ್ತೀವಿ ಮತ್ತೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀರಾ ಒತ್ತಾಯ ಮಾಡಿತ್ತಲ್ಲ ಆಲ್ರೆಡಿ ಮಾಡಿತ್ತು ಕಂಟಿನ್ಯೂಸ್ ಫೋನ್ ಮಾಡಕತ್ತೀವಿ ಕಂಟಿನ್ಯೂಸ್ ಅಪ್ರೋಚ್ ಮಾಡಕತ್ತೀವಿ ಕಂಟಿನ್ಯೂಸ್ ಲೆಟರ್ ಬರಾಕತ್ತೀವಿ ಡಿ ಸಿ ಕೂಡ ಡಿ ಸಿ ಹತ್ರ ಕುಂತ ಅವ್ರಿಗೆ ಮುಂದೆ ಪ್ರಿನ್ಸಿಪಲ್ ಸೆಕ್ರೆಟ್ರಿಗೆ ಮಾತಾಡ್ಲಿಕ್ಕೆ ಹಚ್ಚಿದ್ವಿ ಅವ್ರ ಇನ್ಚಾರ್ಜ್ ಆಕ್ಸಿಜನ್ ಇನ್ಚಾರ್ಜ್ ಅದ ರವಿಕುಮಾರ್ ಅಂತ ಅವ್ರಿಗೂ ಮಾತಾಡ್ಲಿಕ್ಕೆ ಹಚ್ಚೀವಿ ಎಲ್ಲ ಮಾಡಕತ್ತೀವಿ ಖರೆ ಎಲ್ಲ ಇಂಡಸ್ಟ್ರಿ ಮಂದಿ ಡೈರೆಕ್ಟ್ಲಿ ಮಾತಾಡ್ಲಿಕ್ಕತ್ತಾರ ಎಲ್ಲ ಅವರು ಎಷ್ಟು ಉಳಿತಾವಲ್ಲ ಅದ್ರಾಗ ಡಿವೈಡ್ ಮಾಡ್ಕೊಂತ ಬಂದಾರ ಅವರು ಮೇನ್ ಸೋರ್ಸ್ ಆಫ್ ಆಕ್ಸಿಜನ್ ಇದೆ ಅಲ್ಲ ಜಿಂಡಾಲ್ ಇದೆ ಹಾಸ್ಪಿಟಲಲ್ಲಿ ಮತ್ತು ಗದಗದಲ್ಲಿ ಒಂದು ಇಂಡಸ್ಟ್ರಿ ಇದೆ ಅವ್ರಲಿಂದ ಏನು ಬರ್ತಿತ್ತಲ್ಲ ಫಸ್ಟ್ ಹಾಸ್ಪಿಟಲ್ ಕೊಡ್ತಾರೆ ಸೆಕೆಂಡ್ ಇಂಡಸ್ಟ್ರಿ ಮಂದಿ ಕೊಡಕ್ಕದ 25% 30% ಪ್ರತಿ ದಿವಸ ಇನ್ಕ್ರೀಸ್ ಹಾಕ್ಕೊಂತ ಬರಕತ್ತೈತಿ ಬಟ್ ಟೋಟಲ್ ಸಪ್ಲೈ ಆಗ್ಲಿಕ್ಕೆ ಇನ್ನೂ ಸ್ವಲ್ಪ ಟೈಮ್ ಹೋಗ್ಬೋದು ಕೈಗಾರಿಕೆಗಳಲ್ಲಿ ವೆಲ್ಡಿಂಗ್ ಐರನ್ ಕಟ್ಟಿಂಗ್ ಸೇರಿದಂತೆ ವಿವಿಧ ಕೈಗಾರಿಕಾ ಕಾರ್ಯಗಳಿಗೆ ಆಕ್ಸಿಜನ್ ಬೇಕೇ ಬೇಕು ಆದರೆ ಅವಳಿ ನಗರದ 100+ ಕಾರ್ಖಾನೆಗೆ ಸರಬರಾಜು ಆಗ್ತಿದ್ದ ಆಕ್ಸಿಜನ್ ಇದೀಗ ಸರಿಯಾಗಿ ಪೂರೈಕೆ ಆಗುತ್ತಿಲ್ಲ ಹೀಗಾಗಿ ಬಿಡಿ ಭಾಗಗಳ ಉತ್ಪಾದನೆ ನಿಗದಿತ ವೇಳೆಗೆ ಬೇಡಿಕೆಯಷ್ಟು ಉತ್ಪಾದನೆಗಳ ಸರಬರಾಜು ಮಾಡಲು ಕಾರ್ಖಾನೆಗಳಿಗೆ ಆಗ್ತಾ ಇಲ್ಲ ಇದು ಕೊರೋನಾ ರೋಗಿಗಳಿಗೆ ಆಕ್ಸಿಜನ್ ಸಪ್ಲೈ ಆಗ್ತಾ ಇರೋದ್ರಿಂದ ಅದರಿಂದ ನ್ಯಾಚುರಲ್ ಆಗಿ ಡಿಮಾಂಡ್ ಜಾಸ್ತಿ ಇದೆ ಮತ್ತು ಪ್ರೊಡಕ್ಷನ್ ಏನಿದೆ ಅಷ್ಟೇ ಇದೆ ಹೀಗಾಗಿ ಆ ಹಿನ್ನೆಲೆ ಇಟ್ಕೊಂಡು ಪ್ರೊಡಕ್ಷನ್ ಜಾಸ್ತಿ ಮಾಡ್ತಾ ಇದ್ದಾರೆ ಸಂಬಂಧಪಟ್ಟಂಥ ಫ್ಯಾಕ್ಟ್ರಿಯವರು ಮತ್ತು ಇದನ್ನು ಕೈಗಾರಿಕೆ ಏನು ಕೊರತೆ ಆಗಿದೆ ಅದನ್ನು ಅಡ್ಜಸ್ಟ್ ಮಾಡುವಂಥದ್ದು ನಡೀತಾ ಇದೆ ಬಂದಾಗಿಲ್ಲ ಸಂಪೂರ್ಣ ಬಂದಾಗಿಲ್ಲ ಕೆಲವು ಮಾತ್ರ ಬಂದಾಗಿದ್ದಾವೆ ಅದಕ್ಕೆ ಅವರು ನನ್ನ ಕಡೆ ಡಿಲಿಗೇಷನ್ ಬಂದಿದ್ದರು ಮತ್ತು ಡಿ ಸಿ ಅವರಿಗೆ ನಾನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಮೇಲೆ ಗೌರವ್ ಗುಪ್ತಾ ಅವರು ಇನ್ಚಾರ್ಜ್ ಇದ್ದಾರೆ ಅದಕ್ಕೆ ಸೆಕ್ರೆಟರಿ ಇ ಸಿ ಎಸ್ ಅವ್ರಿಗೆ ಹೇಳಿದ್ದೇವೆ ಆದಷ್ಟು ಅದನ್ನು ಸರಿ ಮಾಡುವಂಥ ಕೆಲಸ ನಮ್ಮ ನೋಡಿ ಪರಿಹಾರ ಅಂದರೆ ಈಗ ಏನಾಗಿದೆ ಡಿಮಾಂಡು ಜಾಸ್ತಿ ಇದೆ ಸಪ್ಲೈ ಕಡಿಮೆ ಇದೆ ನ್ಯಾಚುರಲಿ ಕೊರತೆ ಆಗುವಂಥದ್ದು ಅದರ ಸಲುವಾಗಿ ಆ ಪ್ರಯತ್ನ ನಡೀತಾ ಇದೆ ಇನ್ನೂ ಹೆಚ್ಚು ಪ್ರೊಡಕ್ಷನ್ ಮಾಡಲಿಕ್ಕೆ ಪ್ರಯತ್ನ ನಡೀತಾ ಇದೆ ಅದು ಸರಿ ಆಗ್ತದೆ ಕೈಗಾರಿಕೆಗಳಿಗೆ ಓವರಾಲ್ ಕೈಗಾರಿಕೆಗಳು ಬದುಕಬೇಕು ಆದರೆ ಮನುಷ್ಯನ ಜೀವನ ಫಸ್ಟು ಜೀವ ಅದು ಬದುಕಬೇಕಾಗಿದೆ ಫಸ್ಟ್ ಪ್ರಯಾರಿಟಿ ಆಕ್ಸಿಜನ್ನು ಆ ಜೀವಕ್ಕೆ ಆಮೇಲೆ ನೆಕ್ಸ್ಟ್ ಕೈಗಾರಿಕೆ ಬರ್ತದೆ ಪ್ರೊಡಕ್ಷನ್ ಆಗಿಲ್ಲ ಎಲ್ಲಿಂದ ಬರ್ಬೇಕು ಅದು ಇಲ್ಲ ರೀ ಪ್ರೊಡಕ್ಷನ್ ನೀವು ಸ್ವಲ್ಪ ಕರೆಕ್ಟ್ ಸ್ಟಡೀಸ್ ತಗೊಂಡ್ರಿ ಇದೀಗ ಕೈಗಾರಿಕೆಗಳಿಗೆ ಆಕ್ಸಿಜನ್ ದೊರೆಯದೆ ಮತ್ತೆ ಕೈಗಾರಿಕೆಗಳನ್ನು ಸ್ಥಗಿತ ಮಾಡಬೇಕಾದ ಪರಿಸ್ಥಿತಿ ಕೈಗಾರಿಕೋದ್ಯಮಿಗಳಿದ್ದಾಗಿದೆ ಕೈಗಾರಿಕೆಗಳು ಆಕ್ಸಿಜನ್ ಇಲ್ಲದೆ ಬಂದ್ ಆಗುವಂತಾಗಿದ್ದು ಕೊರೋನಾ ಅಟ್ಟಹಾಸಕ್ಕೆ ಸಾಕ್ಷಿಯಾಗಿದೆ
ಭಾವಚಿತ್ರ ದಹಿಸಿ ಶ್ರೀರಾಮ ಸೇನೆ ಪ್ರತಿಭಟನೆ. ಹುಬ್ಬಳ್ಳಿಯಲ್ಲಿ ಇಂದು ಲವ್ ಜಿಹಾದ್ ಮಾಡುತ್ತಿರುವ ಚಿತ್ರನಟಿ ಸಂಜನಾ ಅವರನ್ನ ಚಿತ್ರೋದ್ಯಮದಿಂದ ಬಹಿಷ್ಕಾರ ಮಾಡಬೇಕೆಂದು ಆಗ್ರಹಿಸಿ ಶ್ರೀರಾಮ ಸೇನೆ ವತಿಯಿಂದ ಸಂಜನಾಳ ಭಾವಚಿತ್ರ ದಹಿಸಿ ಪ್ರತಿಭಟಿಸಲಾಯಿತು. ವಿಶ್ವವಿದ್ಯಾಲಯ ಮುಕ್ತ ಗಂಗೋತ್ರಿ ಮೈಸೂರು ವಿಜಯಪುರ ಜಿಲ್ಲೆಯ ಅಧಿಕೃತ ಏಕೈಕ ಕಲಿಕಾ ಸಹಾಯ ಅಧ್ಯಯನ ಕೇಂದ್ರ. 2020-21 ಸಾಲಿನ ಪ್ರವೇಶಾತಿಗಳು ಪ್ರಾರಂಭ. ಇಲ್ಲಿ ಬಿಎ, ಬಿಕಾಂ, ಬಿಎಸ್ಸಿ, ಎಂಎ, ಎಂಕಾಂ, ಎಂಎಸ್ಸಿ, ಎಂಬಿಎ, ಬಿಎಲ್ಐಸಿ, ಎಂಎಲ್ಐಸಿ ಕೋರ್ಸ್ಗಳು ಲಭ್ಯ. ಸರ್ಕಾರಿ ನೌಕರರು, ಬ್ಯಾಂಕ್ ಉದ್ಯೋಗಿಗಳು, ಪ್ರೌಢಶಾಲಾ ಮತ್ತು ಪದವಿ ಸ್ನಾತಕೋತ್ತರ ಶಿಕ್ಷಕರು, ಸ್ವೋದ್ಯೋಗಿಗಳು ಉನ್ನತ ಬಡ್ತಿ ಹೊಂದಲು ಸದಾವಕಾಶ. ವಿಶೇಷ ಅವಕಾಶ, ಬಿಪಿಎಲ್ ಕಾರ್ಡ್ ಹೊಂದಿರುವ ಮಹಿಳಾ ವಿದ್ಯಾರ್ಥಿಗಳಿಗೆ ಪ್ರವೇಶ ಶುಲ್ಕದಲ್ಲಿ ಶೇಕಡ 25% ರಿಯಾಯಿತಿ. ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಕೋರ್ಸ್ಗಳು ಲಭ್ಯ. ಇಂದೇ ಈ ಸದಾವಕಾಶವನ್ನ ಬಳಸಿಕೊಳ್ಳಿ. ಸಂಪರ್ಕಿಸಿ ಎಸ್ಡಿಇ ಸ್ಟಡಿ ಸೆಂಟರ್ ವಿಜಯಪುರ, ಅಪೋಸಿಟ್ ಟಿಎಸ್ಟಿ ಟಾಕೀಸ್, ನಿಯರ್ ಗಾಂಧಿ ಚೌಕ್, ವಿಜಯಪುರ. ಕಾಂಟ್ಯಾಕ್ಟ್ ನಂಬರ್ 9964376718 ಮತ್ತು 9731543997 ಹಾಗೂ ಎಂಜಿ ಸ್ಟಡಿ ಸೆಂಟರ್ ಇಂಡಿ, ಅಪೋಸಿಟ್ ಕೋರ್ಟ್, ನಿಯರ್ ಬಾಲಾಜಿ ಪ್ರಿಂಟಿಂಗ್ ಪ್ರೆಸ್, ಇಂಡಿ. ಕಾಂಟ್ಯಾಕ್ಟ್ ನಂಬರ್ 9731543997 ಮತ್ತು 9741412372.